ಫ್ಯಾಕ್ಟ್ಸ್ ಅಬೌಟ್ ಚಾಕ್ಲೇಟ್. ಫ್ಯಾಕ್ಟ್ ನಂಬರ್ 1, ಭಯಂಕರ ಟೆನ್ಷನ್ ಆಗಿದ್ದೀರಾ, ಆಗ ಒಂದು ಡಾರ್ಕ್ ಚಾಕ್ಲೇಟ್ನ ಸ್ಮೆಲ್ ನೋಡಿದ್ರೆ ಸಾಕಂತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತಂತೆ. ಫ್ಯಾಕ್ಟ್ ನಂಬರ್ 2, ಚಾಕೋ ಚಿಪ್ಸ್ ಇದೆ ಗೊತ್ತಾ, ಅದನ್ನ ಕಂಡಿಡಿದವರು ಅದ್ರ ಫಾರ್ಮುಲಾನ ಹರ್ಷೀಸ್ ಅನ್ನೋ ದೊಡ್ಡ ಕಂಪ್ನಿಗೆ ಮಾರಿದ್ದಾರೆ. ಆದರೆ ಅವರು ಅದಕ್ಕೆ ಅಮೌಂಟ್ ಇಸ್ಕೊಂಡಿಲ್ವಂತೆ. ಅದ್ರ ಬದಲು ಅವರು ಜೀವನ ಪೂರ್ತಿ ಅವರಿಗೆ ಚಾಕ್ಲೇಟ್ ಕೊಡಬೇಕು ಅಂತ ಅಗ್ರಿಮೆಂಟಲ್ಲಿ ಸೈನ್ ಮಾಡಿಸ್ಕೊಂಡ್ರಂತೆ. ವಾಟ್ ಎ ಸ್ವೀಟ್ ಪರ್ಸನ್. ನಂಬರ್ 3, ಡೈಲಿ ಡಾರ್ಕ್ ಚಾಕ್ಲೇಟ್ನ ತಿಂದರೆ 25% ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಮ್ಮಿಯಂತೆ. ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂದ್ರೇ ಬಿಡಲ್ಲ, ಇನ್ನು ಬರಲ್ಲ ಅಂದರೆ ಬಿಡ್ತೀವಾ? ಫ್ಯಾಕ್ಟ್ ನಂಬರ್ 4, ನಿಮ್ಮನೇಲಿ ನಾಯಿ ಬೆಕ್ಕು ಎಲ್ಲ ಇದ್ದರೆ ಈ ಪಾಯಿಂಟ್ನ ಕರೆಕ್ಟಾಗಿ ನೋಡಿ. ನೀವು ಸಾಕು ಆ ಪೆಟ್ಸ್ಗೆ ಚಾಕ್ಲೇಟ್ನ ಮಾತ್ರ ಕೊಡಬೇಡಿ, ಯಾಕೆಂದರೆ ಆ ಚಾಕ್ಲೇಟಲ್ಲಿ ಇರೋ ಡಿಯೋಬ್ರಾಮಿನ್ ಅನ್ನೋದು ನಮಗೆ ಸ್ವೀಟ್ ಆಗಿರುತ್ತೆ, ಬಟ್ ಅದಕ್ಕೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಬಿ ಕೇರ್ಫುಲ್. ನಂಬರ್ 5, 1842 ವರ್ಷ ಆದ್ಮೇಲೇ ಚಾಕ್ಲೇಟ್ನ ಬಾರ್ ಟೈಪಲ್ಲಿ ಕಂಡುಹಿಡಿದಿದ್ದು, ಅದಕ್ಕೂ ಮೊದಲು ಚಾಕ್ಲೇಟ್ನ ಕುಡಿತಾ ಇದ್ರಂತೆ. ಫ್ಯಾಕ್ಟ್ ನಂಬರ್ 6, ಮಿಲ್ಕ್ ಚಾಕ್ಲೇಟ್ನ ಮೊದಲು ಕಂಡುಹಿಡಿದಿದ್ದು ಡ್ಯಾನಿಯಲ್ ಪೀಟರ್. 8 ವರ್ಷ ರಿಸರ್ಚ್ ಮಾಡಿ 1875ರಲ್ಲಿ ಅದನ್ನು ಸಕ್ಸಸ್ ಆಗಿ ಕಂಡುಹಿಡಿದ್ರಂತೆ. ಇನ್ಮೇಲೆ ಮಿಲ್ಕಿ ಬಾರ್ ತಿನ್ನಬೇಕಾದ್ರೆ ಇವ್ರನ್ನ ನೆನೆಸ್ಕೋಬೇಕು. ಫ್ಯಾಕ್ಟ್ ನಂಬರ್ 7, ಹೈ ಬಿ ಪಿ ಇರೋರಿಗೆ ಡಾರ್ಕ್ ಚಾಕ್ಲೇಟ್ ತುಂಬ ಒಳ್ಳೆಯದಂತೆ, ಯಾಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿ ಮಾಡೋ ನೈಟ್ರಿಕ್ ಆಕ್ಸಿಡ್ ಅದರಲ್ಲಿ ಜಾಸ್ತಿ ಇದೆಯಂತೆ. ಸೊ ಹೈ ಬಿ ಪಿ ಇರೋರಿಗೆ ಡಾರ್ಕ್ ಚಾಕ್ಲೇಟ್ ಕೊಡ್ಬೋದು. ಫಸ್ಟ್ ನಮ್ಮ ಅಪ್ಪಂಗೆ ಕೊಡಬೇಕು, ಸುಮ್ಮನೆ ಬೈತಾನೇ ಇರ್ತಾರೆ. ಫ್ಯಾಕ್ಟ್ ನಂಬರ್ 8, ವೈಟ್ ಚಾಕ್ಲೇಟು ಚಾಕ್ಲೇಟ್ಸೇ ಅಲ್ವಂತೆ, ಯಾಕಂದರೆ ಚಾಕ್ಲೇಟಲ್ಲಿ ಮೇನ್ ಕಂಟೆಂಟ್ ಅಂದರೆ ಕೋಕೋ ಆ್ಯಂಡ್ ಬೀನ್ಸು, ಬಟ್ ವೈಟ್ ಚಾಕ್ಲೇಟ್ನ ಕ್ರೀಮ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸಿಂದ ರೆಡಿ ಮಾಡೋದು, ಆ್ಯಂಡ್ ಅಟ್ಲೀಸ್ಟ್ ಇದರಲ್ಲಿ 10% ಚಾಕ್ಲೇಟ್ ಇರಲ್ವಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿಗೆ ಚಾಕ್ಲೇಟ್ ಇಷ್ಟ ಅವ್ರಿಗೆಲ್ಲ ಶೇರ್ ಮಾಡಿ.